ತಮ್ಮ ಕ್ಷೇತ್ರವನ್ನು ತ್ಯಾಗ ಮಾಡೋಕೆ ಹೊರಟಿದ್ದಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಬದ್ಧ ವೈರಿಯ ಹಣಿಯೋಕೆ ಪುನರ್ಜನ್ಮ ಕೊಟ್ಟ ಕ್ಷೇತ್ರವನ್ನು ತ್ಯಾಗ ಮಾಡಲಿಕ್ಕೆ ಮುಂದಾದಂತೆ ಕಾಣ್ತಾ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ಸಿದ್ದರಾಮಯ್ಯ ಬಿಗ್ ಪ್ಲಾನ್ ಅನ್ನು ಮಾಡುತ್ತಿದ್ದಾರೆ ಜೆಡಿಎಸ್ ಗೆ ಟಕ್ಕರ್ ಕೊಡೋಕೆ ಚಾಮುಂಡೇಶ್ವರಿ ಬಿಡ್ತಾರಾ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಈ ಮೂಲಕ ಪ್ರಾರಂಭವಾಗಿದೆ ಇನ್ನು ಸಿದ್ದರಾಮಯ್ಯ ಅವರ ಕ್ಷೇತ್ರ ತ್ಯಾಗದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸುಳಿವನ್ನ ಕೂಡ ಬಿಟ್ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರ ಬೇಡಿಕೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಯತೀಂದ್ರ ಹಾಗಾದ್ರೆ ಈ ಬಗ್ಗೆ ಯಾವ ರೀತಿಯಾಗಿ ಮಾತುಗಳನ್ನು ಆಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಕೇಳೋಣ ಜಿಟಿ ದೇವೇಗೌಡರು ಬಂದ್ರೆ ಅವರಿಗೆ ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲೇಬೇಕಾಗುತ್ತೆ ಅದು ಸ್ವಾಭಾವಿಕ ಯಾಕೆಂತಂದ್ರೆ ಅವರು ಅಲ್ಲಿಂದನೇ ಕಳೆದ ಬಾರಿ ಎಂಎಲ್ಎ ಆಗಿದ್ದಾರೆ ಹಾಗಾಗಿ ಇನ್ನೊಂದ ಸರಿ ಅವರಲ್ಲಿ ಟಿಕೆಟ್ ಕೇಳೋದು ನ್ಯಾಯ ಇದೆ ಹಾಗಾಗಿ ಚಾಮುಂಡೇಶ್ವರಿಯಲ್ಲಿ ಅವರು ಟಿಕೆಟ್ ಕೊಡುವಂತದ್ದು ಆಗುತ್ತೆ ಅಂತ ನನ್ನ ಭಾವನೆ ಜಿಟಿ ದೇವೇಗೌಡರು ಬಂದ್ರೆ ಅವರಿಗೆ ನಾವು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲೇಬೇಕಾಗುತ್ತೆ ಅದು ಸ್ವಾಭಾವಿಕ ಯಾಕೆಂತಂದ್ರೆ ಅವರು ಅಲ್ಲಿಂದನೇ ಕಳೆದ ಬಾರಿ ಎಂಎಲ್ಎ ಆಗಿದ್ದಾರೆ ಹಾಗಾಗಿ ಇನ್ನೊಂದ ಸರಿ ಅವರಲ್ಲಿ ಟಿಕೆಟ್ ಕೇಳೋದು ನ್ಯಾಯ ಇದೆ ಹಾಗಾಗಿ ಚಾಮುಂಡೇಶ್ವರಿಯಲ್ಲಿ ಅವರು ಟಿಕೆಟ್ ಕೊಡುವಂತದ್ದು ಆಗುತ್ತೆ डीटेल्स नम्म प्रतिनिधि तिम्मेगौड नीडता होगतारे तिम्मेगौड सोत क्षेत्र मत्तोम्मे जिद्दिगादरू बिद्दु क्षेत्रवन्न उळिसिकोळ्ळो प्रयत्न माड्तारे अन्नो निरीक्षे स्वाभाविकवागि आ भागद कांग्रेस कार्यकर्तरु अदरल्लू सिद्दरामय्य अवर अनुयायिगळल्लि इरुत्ते आदरे कंप्लीट आगि ई निरीक्षेयन्ने हुसिगोळिसलिक्के होरटिद्दार सिद्दरामय्य अवरु अन्नो रीतिय प्रश्ने उद्भववागतिरुवुदु अदक्के पूरकवागिदे यतींद्र अवर मातुगळु ಖಂಡಿತ ಸ್ಮಿತಾ ಅದಕ್ಕೂ ಮುಂಚಿತವಾಗಿ ಒಂದು ಮಾತನ್ನ ಅಂದ್ರೆ ಇಂದಿನ ಸಿದ್ದರಾಮಯ್ಯನವರ ಇತಿಹಾಸವನ್ನ ನೋಡೋದಾದ್ರೆ 2006 ಅವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಯ ಸಮ್ಮಿಶ್ರ ಸರ್ಕಾರ ಸಿದ್ದರಾಮಯ್ಯನವರು ಜೆಡಿಎಸ್ ನಿಂದ ಉಚ್ಚಾಟನೆಗೊಂಡು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅವತ್ತು 250 ಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಇದೇ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಅವತ್ತು ಸಿದ್ದರಾಮಯ್ಯನವರಿಗೆ ಒಂದು ರೀತಿ ರಾಜಕೀಯ ಪುನರ್ಜನ್ಮವನ್ನ ಕೊಡ್ತಾರೆ ಅದೇ 2018 ರಲ್ಲಿ ನೋಡಿ ಸ್ಮಿತಾ ಮಹತ್ವದ ಕಾರ್ಯಕ್ರಮಗಳನ್ನ ಅದರಲ್ಲೂ ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟರೂ ಕೂಡ 2018 ರಲ್ಲಿ ಇದೇ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದರಾಮಯ್ಯನವರಿಗೆ ಸೋಲಿನ ಕಹಿಯನ್ನ ಉಣಿಸುತ್ತಾರೆ ಸೋ ಈಗಾಗಿ ಸಿದ್ದರಾಮಯ್ಯನವರು ಸೋಲು ಮತ್ತೆ ಗೆಲುವನ್ನ ಸಿಹಿ ಮತ್ತೆ ಕಹಿಯ ಎರಡನ್ನು ನೋಡಿರತಕ್ಕಂತ ಸಿದ್ದರಾಮಯ್ಯನವರು ಏನು ಆ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ತಮ್ಮ ಚುನಾವಣೆಯ ಅಂದ್ರೆ ಚುನಾವಣಾ ರಾಜಕೀಯವನ್ನ ಅಂತ್ಯ ಮಾಡುತ್ತಾರೆ ಅನ್ನುವಂತ ನಿಟ್ಟಲ್ಲಿ ಇತ್ತೀಚೆಗೆ ಚರ್ಚೆ ಆಗ್ತಾ ಇತ್ತು ಆದರೆ ಅವರ ಒಂದು ಅನುಯಾಯಿಗಳಿಗೆ ಅವರ ಒಂದು ಅಭಿಮಾನಿಗಳಿಗೆ ಅವರ ಒಂದು ಅಭಿಮಾನಿಗಳ ಕನಸಿಗೆ ತಣ್ಣೀರು ಎರಚುವಂತೆ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರವನ್ನ ತಮಗೆ ಪುನರ್ಜನ್ಮ ಕೊಟ್ಟಿರತಕ್ಕಂತ ಚಾಮುಂಡೇಶ್ವರಿ ಕ್ಷೇತ್ರವನ್ನ ತ್ಯಾಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿರತಕ್ಕಂತದ್ದು ಸೋ ಹೀಗಾಗಿ ಆ ಒಂದು ಚಾಮುಂಡೇಶ್ವರಿ ಕ್ಷೇತ್ರವನ್ನ ತಮ್ಮ ಜೊತೆ ಕೈ ಜೋಡಿಸಿರತಕ್ಕಂತ ತನ್ನ ಬಹುಕಾಲದ ಗೆಳೆಯರಾಗಿರತಕ್ಕಂತ ಶಾಸಕ ಜಿಟಿ ದೇವೇಗೌಡರಿಗೆ ಆ ಒಂದು ಕ್ಷೇತ್ರವನ್ನ ತ್ಯಾಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಈ ಮಾತನ್ನ ಯಾರು ಹೇಳಿಲ್ಲ ಸ್ಮಿತಾ ಖುದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರತಕ್ಕಂತದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಕೇವಲ ನೋಡಿ ಅವರು ಶಾಸಕರಷ್ಟೇ ಅಲ್ಲ ಅವರ ಪುತ್ರರು ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರತಕ್ಕಂತದ್ದು ಯಾಕಂದ್ರೆ ನೋಡಿ ಕ್ಷೇತ್ರ ತ್ಯಾಗದ ಹಿಂದೆ ಪಕ್ಷದ ಅಂದ್ರೆ ತಮ್ಮ ರಾಜಕೀಯ ಬದ್ಧವೈರಿ ಆಗಿರತಕ್ಕಂತ ಜೆಡಿಎಸ್ ಅನ್ನು ಅಣಿಯೋದಕ್ಕೆ ಸಿದ್ದರಾಮಯ್ಯನವರು ತಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂತದ್ದು ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಸಿಗ್ತಾ ಇದಾವೆ ಸ್ಮಿತಾ ನೋಡಿ ಇತ್ತೀಚಿನ ಸಿದ್ದರಾಮಯ್ಯನವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಡೆಯನ್ನು ನೋಡಿ ಅವರು ಬಹು ಏನು ತಮ್ಮ ಗಾಳವನ್ನ ಹಾಕಿರತಕ್ಕಂತದ್ದು ಬಹುಪಾಲು ಜೆಡಿಎಸ್ ಶಾಸಕರಿಗೆ ಜೆಡಿಎಸ್ ನ ಹಾಲಿ ಮಾಜಿ ಶಾಸಕರಿಗೆ ಸೋ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲ ವಿಕೆಟ್ ಪತನ ಅಂದ್ರೆ ಏನು ದೇವೇಗೌಡರು ಜಿಟಿ ದೇವೇಗೌಡರು ಹುಣಸೂರಿನಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಏನು ಚಾಮುಂಡೇಶ್ವರಿಯನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಟು ಕೊಡ್ತಾರ ಅನ್ನುವಂತ ಒಂದು ಕುತೂಹಲ ಮೂಡಿತ್ತು ಸೋ ಇವತ್ತು ಅದೆಲ್ಲದಕ್ಕೂ ತೆರೆಯುವಂತೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಈ ಮೂಲಕವಾಗಿ ಅದು ಆ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಜಿಟಿ ದೇವೇಗೌಡರಿಗೆ ಮೀಸಲಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅದು ಜಿಟಿ ದೇವೇಗೌಡರಿಗೆ ರಿಸರ್ವ್ ಅನ್ನುವಂತದ್ದನ್ನ ಸಾರಿ ಸಾರಿ ಹೇಳಿದ್ರು ಸೋ ನೋಡಿ ಸ್ಮಿತಾ ಬಹಳ ಮುಖ್ಯವಾಗಿ ಇವತ್ತು ಒಂದು ಮಾತನ್ನ ಹೇಳ್ತಾ ಇದ್ರು ಅವರು ಯಾರೋ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನೋಡಿ ಸ್ವಾಭಾವಿಕವಾಗಿ ಜಿಟಿ ದೇವೇಗೌಡರು ಟಿಕೆಟ್ ಕೇಳೋದನ್ನ ತಪ್ಪೇನು ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಅವ್ರು ರೂಲಿಂಗ್ ಎಂಎಲ್ಎ ಅವರು ಈ ಬಾರಿ ಗೆದ್ದಿದ್ದಾರೆ ಅವರು ಒಂದು ವೇಳೆ ಪಕ್ಷಕ್ಕೆ ಬಂದು ಟಿಕೆಟ್ ಅನ್ನ ಕೇಳಿದ ಆಗಿದ್ರೆ ಅಲ್ಲಿ ಕೊಡಬೇಕಾಗುತ್ತೆ ಅಂದ್ರು ಕಡ್ಡಿ ಮುರ್ದಂಗೆ ಹೇಳಿದ್ರು ಸೋ ಹೀಗಾಗಿ ಅದು ಅಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಜಿಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ರಿಸರ್ವ್ ಆಗಿದೆ ಈ ಮೂಲಕವಾಗಿ ತಮ್ಮ ಚುನಾವಣಾ ರಾಜಕೀಯವನ್ನ ಏನೋ ಮೈಸೂರಿನಲ್ಲೇ ಕಳಿತಾರೆ ಅನ್ನುವಂತ ಒಂದು ಚರ್ಚೆ ಏನಿದೆ ಈ ಮೂಲಕವಾಗಿ ಅದು ಉಸಿಯಾಗಿದೆ ಅನ್ನುವಂತದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ಮಿತಾ ಸೋ ಹೀಗಾಗಿ ಸಿದ್ದರಾಮಯ್ಯನವರು ಬೇರೆ ಕಡೆ ಏನಾದರೂ ಸ್ಪರ್ಧೆ ಮಾಡ್ತಾರ ಅಂದ್ರೆ ಚಾಮರಾಜ ಕ್ಷೇತ್ರ ಆಗಿರಬಹುದು ಅಲ್ಲ ಚಾಮರಾಜಪೇಟೆ ಆಗಿರಬಹುದು ಮತ್ತೊಂದು ಕಡೆಯಾಗಿ ಏನೋ ಈಗಾಗಲೇ ಏನೋ ಗೆಲುವನ್ನ ಸಾಧಿಸಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರ
ಹೀಗಾಗಿ ಬಾಗಲಕೋಟೆ ಅಥವಾ ಚಾಮರಾಜಪೇಟೆಯಲ್ಲೇ ನಿಲ್ತಾರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗಮನ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಮಿಗಿಲಾಗಿ ನೋಡಿ, ಈ ಒಂದು ಸುಳಿವನ್ನು ಅರ್ತಿರ್ತಕ್ಕಂಥ ಅಂದರೆ ತಮ್ಮ ವಿರುದ್ಧ ಬಂಡೆದ್ದಿರ್ತಕ್ಕಂಥ ಜಿ ಟಿ ದೇವೇಗೌಡರಿಗೆ ಹೇಗಾದಲೂ ಮಾಡಿ ಹಣಿಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಖುದ್ದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯರೇ ಚಾಮುಂಡೇಶ್ವರಿ ಕ್ಷೇತ್ರದ ಪಕ್ಷ ಸಂಘಟನೆಗೆ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲವನ್ನ ಕಡೆಗೆ ತಮ್ಮ ರಾಜಕೀಯ ಬದ್ಧ ವೈರಿಯನ್ನು ಹಣಿಯೋದಕ್ಕೆ ಇದೀಗ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರವನ್ನೇ ಸಿದ್ದರಾಮಯ್ಯನವರು ತ್ಯಾಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸ್ಮಿತಾ, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.